ಯಾಕೆ ದಲಿತರಿಗೆ ಮಾತ್ರ ಗೋವು, ಮುಸ್ಲಿಮ್ಸ್ರಿಗೆ ಮಾತ್ರ ಗೋವಲ್ಲ, ಎಲ್ಲರೂ ಕೂಡ ತಿಂತಾ ಇದ್ದಾರೆ, ಎಲ್ಲರೂ ಕೂಡ ಅದನ್ನು ಆಹಾರವಾಗಿ ಉಪಯೋಗಿಸ್ತಾರೆ. ಒಂದರ ಪ್ರತ್ಯಕ್ಷವಾಗಾದಿದ್ರು ಕೂಡ ಪರೋಕ್ಷವಾಗಾದರೂ ಕೂಡ ಉಪಯೋಗಿಸ್ತಾರೆ. ಸಕ್ಕರೆ ಯಾರು ಉಪಯೋಗಿಸೋದಿಲ್ಲ ಇವತ್ತು? ದನದ ಮೂಳೆ ಇಲ್ಲದೆ ಆ ಸಕ್ಕರೆಗೆ ಆ ಬಣ್ಣ ಬರೋದಾದ್ರೂ ಹೇಗೆ? ಹೋಗಲಿ, ಟ್ಯಾಬ್ಲೆಟ್ಸ್ಗಳನ್ನ ಯಾರು ಇವತ್ತು ಉಪಯೋಗಿಸ್ತಾ ಇಲ್ಲ. ದನದ ಕೆಲವು ಕೆಮಿಕಲ್ಸ್ಗಳನ್ನ ತೊಗೊಳ್ದೆ ಅದ್ರದ್ದು ಮೂಳೆಯನ್ನು ಮತ್ತು ಅದ್ರ ಕೆಲವು ಒಂದಷ್ಟು ಅಂಶಗಳನ್ನ ತೆಗೆದು ಇವತ್ತು ಮೆಡಿಸಿನ್ ಮಾಡ್ತಿದ್ದಲ್ಲ, ಯಾರು ಮೆಡಿಸಿನ್ ತೊಗೊಳ್ತಾ ಇಲ್ಲ? ಮತ್ತು ಇದು ಏನದು, ಚರ್ಮದ ಬೂಟ್ಗಳನ್ನ ಯಾರು ಉಪಯೋಗಿಸ್ತಾ ಇಲ್ಲ, ಚರ್ಮದ ಬೆಲ್ಟ್ ಯಾರು ಉಪಯೋಗಿಸ್ತಾ ಇಲ್ಲ, ಟೋಪಿ ಯಾರು ಪರ್ಯಾಯವಾಗಿ ಯೋಚನೆ ಮಾಡ್ಬೋದಲ್ಲ? ಸಾಧ್ಯನೇ ಇಲ್ಲ ಪರ್ಯಾಯ. ಇವತ್ತು ನೀವು ದನದ ಚರ್ಮಗಳು ಅಥವಾ ಎಮ್ಮೆ, ಕೋಣ, ಒಂಟೆ ಎಲ್ಲವೂ ಕೂಡ ಪ್ರಾಣಿನೇ ಅಲ್ವಾ? ದನ ಮಾತ್ರ ಶ್ರೇಷ್ಠ ಹೇಗೆ ಆಗುತ್ತೆ? ಕೋಳಿ ಯಾಕೆ ಶ್ರೇಷ್ಠ ಆಗೋದಿಲ್ಲ? ಆ ಮುಕ್ಕೋಟಿ ದೇವರುಗಳ ಪಿತಾಮಹ ವಿಷ್ಣು, ವಿಷ್ಣುವಿನ ರೂಪ ಇದು ಮೀನು, ಆಮೆ, ಅದೆಲ್ಲ ಯಾಕೆ ದೇವರಾಗೋದಿಲ್ಲ? ಮನುಧರ್ಮಶಾಸ್ತ್ರವನ್ನು ನಾವು ಒಂದು ಸಲ ಓದ್ಬಿಟ್ರೆ, ಯಾವ್ಯಾವ ದನವನ್ನು ಯಾವ್ಯಾವ ದೇವರಿಗೆ ನಾವು ಬಲಿ ಕೊಡಬೇಕು, ಬಿಳಿಯದಾದ ಹಸು, ಉದ್ದನಾದ ಕೊಂಬು ಇರುವಂಥ ಒಂದು ದಷ್ಟಪುಷ್ಟವಾದ ಎತ್ತನ್ನು ನಾವು ಇಂದ್ರನಿಗೆ ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಗಿಡ್ಡದಾದ ಹಸು, ತಿರುಚಿಕೊಂಡಿರುವಂಥ ಕೊಂಬನ್ನು ಉಳ್ಳಂಥ ಹಸು, ಮತ್ತು ಬಾಲ ತುಂಬ ನೀಳವಾಗಿರುವಂಥದ್ದನ್ನು ಶಿವನಿಗೆ ಬಲಿ ಕೊಡಬೇಕು ಅಂತ ಬರೀತಾರೆ. ಅದಿರಲಿ, ಅವಾಗ ಅಲ್ಲಿ ತಂದೆ ತಾಯಿ ಅಂತ ಹೇಳಿಲ್ವಾ? ಇವರು ಶಾಸ್ತ್ರಗಳನ್ನ, ಇವರು ವೇದಗಳನ್ನ, ಇವರು ಪುರಾಣಗಳನ್ನ, ಇವರು ಮನುಧರ್ಮ ಶಾಸ್ತ್ರವನ್ನು ಇವರೇ ಧಿಕ್ಕರಿಸ್ತಾರೆ ಅಂತಂದರೆ, ಇವರು ಹಾಗಾದರೆ ನನ್ನ ಪ್ರಕಾರ ಆ ಧರ್ಮದ ದ್ರೋಹಿಗಳಲ್ವ ಇವರು, ದೈವ ದ್ರೋಹಿಗಳಲ್ವ ಇವರು? ತಾಕತ್ತಿದ್ರೆ ಕೇಂದ್ರ ಸರ್ಕಾರ ರಫ್ತನ್ನು ನಿಷೇಧ ಮಾಡಲಿ ನೋಡೋಣ. ರಫ್ತನ್ನು ನಿಷೇಧ ಮಾಡಿದ್ರೆ ಈ ದೇಶದಲ್ಲಿ ಜನ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಒಂದು ಅಂಕಿ ಅಂಶ ಕೊಡ್ತೀನಿ ನಾನು. ಈ ದೇಶದಿಂದ ಪ್ರತಿ ದಿವಸ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ದನದ ಮಾಂಸ ರಫ್ತಾಗ್ತದೆ ವಿದೇಶಕ್ಕೆ. 1.5 ಲಕ್ಷ ಟನ್ನಷ್ಟು ದನದ ಮಾಂಸ ರಫ್ತಾಗ್ತದೆ. 1.5 ಲಕ್ಷ ಟನ್ನಷ್ಟು ದನದ ಮಾಂಸ ರಫ್ತಾಗಬೇಕು ಅಂತಂದರೆ ಪ್ರತಿ ದಿವಸ ಭಾರತದಲ್ಲಿ ಸಾಯಬೇಕಾಗಿರೋ ದನಗಳ ಸಂಖ್ಯೆ ಎಷ್ಟಾಗುತ್ತೆ ಅಂತಂದರೆ 3-3.5 ಲಕ್ಷ ದನ ಸಾಯಬೇಕಾಗ್ತದೆ. ಒಂದು ದಿವಸಕ್ಕೆ 3-3.5 ಲಕ್ಷ ದನ ಸಾಯ್ತದೆ ಅಂತಂದರೆ ಅದನ್ನು ನಾವು ರಫ್ತನ ನಿಷೇಧ ಮಾಡಿ ಜೀವಂತವಾಗಿ ಉಳಿಸ್ಕೊಂಡ್ರೆ ಒಂದು ತಿಂಗಳಲ್ಲಿ 1 ಕೋಟಿಗೂ ಹೆಚ್ಚು ದನ ಇಲ್ಲಿ ಉಳ್ಕೊಳ್ತದೆ ಒಂದು ತಿಂಗಳಲ್ಲಿ. ಇನ್ನು 1 ವರ್ಷಕ್ಕೆ 12 ಕೋಟಿ 15 ಕೋಟಿ ಅಷ್ಟು ದನ ಇಲ್ಲಿ ಉಳ್ಕೊಳ್ತದೆ ಅಂದರೆ 5 ವರ್ಷ ಹೋಯಿತು ಅಂತಂದರೆ ಮನುಷ್ಯ ಸಂತತಿ ಇಲ್ಲಿರೋದಕ್ಕೆ ಸಾಧ್ಯ ಇದೆಯಾ?